ಪೆನ್ನು ಪೇಪರು ಅವ್ರದೇ. ಅವರು 120 ಬರ್ಕೋಬಹುದು, 150 ಬರ್ಕೋದು, 180 ಬರ್ಕೋಬಹುದು. ಆದರೆ ಇವತ್ತು ದೇಶ ಮೋದಿಯ ಕಡೆ ನೋಡ್ತಾ ಇದೆ, ದೇಶ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ನೋಡ್ತಾ ಇದೆ. ಈ ದೇಶದಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡುವಂಥ ದಿಕ್ಕಿನಲ್ಲಿ ದೇಶದ ರಕ್ಷಣೆ, ದೇಶದ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಕಳೆದ 8 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಿದೆ. ಅದಕ್ಕಾಗಿ ಜನ ಇವತ್ತು ಮೋದಿಯವರ ಕಡೆಗೆ ನೋಡ್ತಾ ಇದೆ. ಈ ದೇಶದ ರಕ್ಷಣೆ ಆಗಿದ್ದರೆ, ಕೊರೋನಾದಂಥ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಜನರ ಜೀವವನ್ನು ಕಾಪಾಡೋಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡಿದರೆ ಅದು ಮೋದಿಯವರು ಅನ್ನುವಂಥ ಭಾವನೆ ಇದೆ. ಕರ್ನಾಟಕದ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆಗಿದ್ದಾರೆ. ಕಾಂಗ್ರೆಸ್ ಅವರು ಭ್ರಮೆಯಲ್ಲಿದ್ದಾರೆ, ಯಾಕಂದರೆ ಅವರ ಮಧ್ಯದಲ್ಲೇ ಕಾದಾಟ ಇದೆ. ಅದಕ್ಕೆ ಒಬ್ಬರು 120 ಹೇಳ್ತಾರೆ, ಇನ್ನೊಬ್ಬರು 150 ಹೇಳ್ತಾರೆ. ಅದಕ್ಕಾಗಿ ಅವರಲ್ಲಿರುವಂಥ ಗ್ರೂಪಿಸಮನ್ನು ಬೇರೆ ಕಡೆ ತಿರುಗಿಸೋದಕ್ಕಾಗಿ ಅವರು ಈ ರೀತಿಯ ರಾಜಕೀಯ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ ರಾಜ್ಯದ ಜನರ ಜೊತೆ ನಾವಿದ್ದೀವಿ, ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆಗಿದ್ದಾರೆ. ಪೆನ್ನು ಅವ್ರದ್ದೇ, ಪೇಪರು ಅವ್ರದ್ದೇ. ಅವರು 120 ಬರ್ಕೋಬೋದು, 150 ಬರ್ಕೋದು, 180 ಬರ್ಕೋಬೋದು. ಆದರೆ ಇವತ್ತು ದೇಶ ಮೋದಿಯ ಕಡೆ ನೋಡ್ತಾ ಇದೆ, ದೇಶ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ನೋಡ್ತಾ ಇದೆ. ಈ ದೇಶದಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡುವಂಥ ದಿಕ್ಕಿನಲ್ಲಿ ದೇಶದ ರಕ್ಷಣೆ, ದೇಶದ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಕಳೆದ 8 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಿದೆ. ಅದಕ್ಕಾಗಿ ಜನ ಇವತ್ತು ಮೋದಿಯವರ ಕಡೆಗೆ ನೋಡ್ತಾ ಇದೆ. ಈ ದೇಶದ ರಕ್ಷಣೆ ಆಗಿದ್ದರೆ, ಕೊರೋನಾದಂಥ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಜನರ ಜೀವವನ್ನು ಕಾಪಾಡೋಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡಿದರೆ ಅದು ಮೋದಿಯವರು ಅನ್ನುವಂಥ ಭಾವನೆ ಇದೆ. ಕರ್ನಾಟಕದ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆಗಿದ್ದಾರೆ. ಕಾಂಗ್ರೆಸ್ ಅವರು ಭ್ರಮೆಯಲ್ಲಿದ್ದಾರೆ, ಯಾಕಂದರೆ ಅವರ ಮಧ್ಯದಲ್ಲೇ ಕಾದಾಟ ಇದೆ. ಅದಕ್ಕೆ ಒಬ್ಬರು 120 ಹೇಳ್ತಾರೆ, ಇನ್ನೊಬ್ಬರು 150 ಹೇಳ್ತಾರೆ. ಅದಕ್ಕಾಗಿ ಅವರಲ್ಲಿರುವಂಥ ಗ್ರೂಪಿಸಮನ್ನು ಬೇರೆ ಕಡೆ ತಿರುಗಿಸೋದಕ್ಕಾಗಿ ಅವರು ಈ ರೀತಿಯ ರಾಜಕೀಯ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ ರಾಜ್ಯದ ಜನರ ಜೊತೆ ನಾವಿದ್ದೀವಿ, ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆಗಿದ್ದಾರೆ.